ಇನ್ನು ಬೆಂಗಳೂರಿನ ಗಾಲ್ಫ್ ಕ್ಲಬ್ನಲ್ಲಿ ಸದಸ್ಯತ್ವದ ಗೋಲ್ಮಾಲ್ ಆಗ್ತಾ ಇದೆಯಾ? ಗಾಲ್ಫ್ ಕ್ಲಬ್ ಇರೋದು ಎಲ್ಲಿ? ಸರ್ಕಾರಿ ಜಮೀನಿನಲ್ಲಿ. ಆದರೆ ಸರ್ಕಾರಿ ಜಮೀನಿನಲ್ಲಿರುವಂತಹ ಗಾಲ್ಫ್ ಕ್ಲಬ್ ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಗಾಲ್ಫ್ ಕ್ಲಬ್ನಲ್ಲಿ ಸದಸ್ಯತ್ವದ ಗೋಲ್ಮಾಲ್ ಆಗ್ತಾ ಇದೆಯಾ ಅನ್ನೋ ಸಂಶಯಕ್ಕೆ ಎಡೆ ಮಾಡಿಕೊಟ್ಟು ಸರ್ಕಾರದ ಜಮೀನಿನಲ್ಲಿರುವಂತಹ ಗಾಲ್ಫ್ ಕ್ಲಬ್ ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತಾ ಇದೆ. 4,000 ಜನರಿಂದ ತಲಾ 1,00,000 ಪಡೆದು ಸದಸ್ಯತ್ವ ನೀಡೇ ಇಲ್ವಾ? 58 ಎಕರೆ 18 ಗುಂಟೆ ವಿಸ್ತೀರ್ಣದಲ್ಲಿ ಬೆಂಗಳೂರು ಗಾಲ್ಫ್ ಕ್ಲಬ್ ಇದೆ. ವಾರ್ಷಿಕ ಕೇವಲ 35,000 ಬಾಡಿಗೆಯನ್ನ ಗಾಲ್ಫ್ ಕ್ಲಬ್ ಕಟ್ತಾ ಇದೆ. ಕ್ಲಬ್ನಲ್ಲಿ ಸದಸ್ಯ ಸ್ಥಾನ ನೀಡುವುದಕ್ಕೆ ಜನರಿಂದ 1,00,000 ವಸೂಲಿ ಮಾಡಲಾಗ್ತಾ ಇದೆ. 1,00,000 ಕಟ್ಟಿದ್ರೂ ಸದಸ್ಯ ಸ್ಥಾನವನ್ನ ಬೆಂಗಳೂರು ಗಾಲ್ಫ್ ಕ್ಲಬ್ ಕೊಡ್ತಾ ಇಲ್ಲ. ಅಷ್ಟೂ ಜನರ ಹತ್ರ 1,00,000 ತಗೊಂಡಿದೆಯಂತೆ, ಆದರೆ ಇನ್ನೂ ಸದಸ್ಯತ್ವವನ್ನು ಕೊಡಲಿಲ್ವಂತೆ. ಹಣೆಬರ ಎಲ್ಲಿವರೆಗೆ ನೋಡಿ, ಇದೆಲ್ಲ ಕೂಡ ಸರ್ಕಾರಿ ಜಮೀನು. 35 ಎಕರೆಗಿಂತ ಹೆಚ್ಚಿದೆ ಸರ್ಕಾರಿ ಜಮೀನು. ಮುಖ್ಯಮಂತ್ರಿಗಳ ನಿವಾಸದ ಪಕ್ಕದಲ್ಲೇ ಇರುವಂತಹ ಜಮೀನು. ಬೆಂಗಳೂರಲ್ಲಿ ಒಂದು ಸೈಟಿಗೆ ರೇಟ್ ಎಷ್ಟಿದೆ? ಬೆಂಗಳೂರಲ್ಲಿ ಒಂದು ಚದರ ಅಡಿ ಭೂಮಿಗೆ ರೇಟ್ ಎಷ್ಟಿದೆ? ಗಾಲ್ಫ್ ಕ್ಲಬ್ ಕೋಟಿ ಕೋಟಿ ಕಲೆಕ್ಟ್ ಮಾಡ್ಕೊಂಡ್ರು ಇವರು ಕಟ್ತಿರೋ ಬಾಡಿಗೆ ಎಷ್ಟು ಗೊತ್ತಾ? 35,000 ವರ್ಷಕ್ಕೆ. ಬೆಂಗಳೂರಲ್ಲಿ 1 BHK 1 BHK ರೂಮ್ ಪಡಿಬೇಕು ನೀವು ಅಂದ್ರೆ 7,000 ರಿಂದ 8,000 ರೂಪಾಯಿ ಬಾಡಿಗೆ ಕಟ್ಬೇಕು ಪ್ರತಿ ತಿಂಗಳು. ವರ್ಷಕ್ಕೆ 35,000 ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ? BBMP ಏನ್ ಮಾಡ್ತಾ ಇದೆ? ಕಿರಿತನದ ಆಧಾರದ ಮೇಲೆ ಗಾಲ್ಫ್ ಕ್ಲಬ್ ಸದಸ್ಯತ್ವ ಕೊಡಬೇಕು. ಇದೀಗ ಆ ಜನರಿಗೆ ಹೆಚ್ಚುವರಿ ಮತ್ತೆ 5,00,000 ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. 5,00,000 ಕಟ್ಟಿದ ಮೇಲೂ 10 ರಿಂದ 15 ವರ್ಷ ಕಾಯುವಂತೆ ಕ್ಲಬ್ ಸೂಚನೆಯನ್ನು ಕೊಟ್ಟಿದ್ದೀವಿ. 5,00,000 ಸದ್ಯ ಸಹಕಾರ ಸಂಘಗಳ ಉಪ ನಿಬಂಧಕ ಕಚೇರಿಗೆ ದೂರು ಕೊಡಲಾಗಿದೆ. ಬೆಂಗಳೂರು ಗಾಲ್ಫ್ ಕ್ಲಬ್ ವಿರುದ್ಧ ಮೋಸ ಹೋದವರು ದೂರನ್ನು ಕೊಟ್ಟಿದ್ದಾರೆ. 5,00,000 1,00,000 ಗುತ್ತಿಗೆ ಅವಧಿ 30 ವರ್ಷಕ್ಕೆ ವಿಸ್ತರಿಸಲು ಪರ್ಮಿಷನ್ ಕಾರಣ. ಕೈಕಮಲ ನಾಯಕರ ಮಕ್ಕಳು ಕುಟುಂಬಸ್ಥರಿಗೆ ಸದಸ್ಯ ಸ್ಥಾನವನ್ನು ಕೊಟ್ಟಿದ್ದಾರೆ, ಮತ್ತೆ ಹೇಗೆ ಬೇರೆಯವರಿಗೆ ಕೊಡೋದು? 5 ರಿಂದ 7 ವರ್ಷದ ಹಿಂದೆಯೇ 1,00,000 4,000 ಜನ ಪಾವತಿಸಿದ್ದಾರೆ. 1,00,000 ಕ್ಲಬ್ಗೆ 2017 ನನ್ನ ಹೆಸರು ಕೌಶಿಕ್ ಅಂತ, ನಾನು ಗಾಲ್ಫ್ ಕ್ಲಬ್ಗೆ 2017 ಅಪ್ಲೈ ಮಾಡಿದ್ದೀನಿ. ಇದುವರೆಗೂ ನನಗೆ ಮೆಂಬರ್ಶಿಪ್ ಕೊಟ್ಟಿಲ್ಲ. 1,00,000 ಅಂತ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಪ್ರಿಂಟ್ ಮಾಡಿ ಈಸ್ಕೊಂಡು ಈಗ ತಿರ್ಗಾ ನನಗೆ ನೋಟಿಸ್ ಕಳಿಸಿದ್ದಾರೆ, ನೀವು ಅಡಿಷ್ನಲ್ ಫೀಸ್ ಕಟ್ಟಬೇಕು, ಅಡಿಷ್ನಲ್ 4 ಲ್ಯಾಕ್ಸ್ ಪ್ಲಸ್ GST ಅಂತ. ಇದು ತಪ್ಪು ಅಂತ ನಾನು ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ಗೆ ಒಂದು ಕಂಪ್ಲೇಂಟ್ ಹಾಕಿದ್ದಕ್ಕೆ ನನ್ನ ಹೆಸರು ದೊಡ್ಡದಾಗಿ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದಾರೆ. ಆಲ್ಮೋಸ್ಟ್ 4,000 ಜನ ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಇದೇ ಥರ ಭಯ ಬೀಳಿಸಿ ಯಾರು ಕಂಪ್ಲೇಂಟ್ ಹಾಕ್ತಿದ್ದಂಗೆ ನೋಡ್ಕೊತಿದ್ದಾರೆ. CM ಮನೆ ಮುಂದೆ ನಡೀತಾ ಇದೆ ಇದೆಲ್ಲ, ಗೌರ್ಮೆಂಟ್ ಲ್ಯಾಂಡಲ್ಲಿ. ಸೆಲ್ವಕುಮಾರ್ ಅಂತ ಅಧಿಕಾರಿ ಈಸ್ ಆನ್ ದ ಮ್ಯಾನೇಜಿಂಗ್ ಕಮಿಟಿ ಆಫ್ ದ ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್. ಆದ್ರೂ ಅವ್ರು ಏನು ಆಕ್ಷನ್ ತಗೊಂತಲ್ಲ, ಸುಮಾರು ಕಂಪ್ಲೇಂಟ್ ಹೋಗಿದ್ರು ಏನು ಮಾಡ್ತಾ ಇಲ್ಲ. ಸುಮಾರು 10 ಜನ ಕೊಟ್ಟಿದ್ದಾರೆ. ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಮುತ್ತಪ್ಪ ಎಂತ ಹಗಲು ದರೋಡೆ ಇದು ಅಂತ, ಇಷ್ಟೊಂದು ಜನ 1,00,000 ಕಟ್ಟಿದ್ದಾರೆ, ಅವ್ರು 7-7 ವರ್ಷ ವೆಯ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಹೆಚ್ಚುವರಿ ದುಡ್ಡು ಕಟ್ಟಿ ಅಂತ ಹೇಳ್ತಿದಾರಂತೆ. ಯಾರು ಗೊತ್ತಾಗ್ತಾ ಇಲ್ವಾ ಇದ್ರ ಬಗ್ಗೆ? ವಾಸುದೇವ್, ಎರಡು ವಿಚಾರ ಇದೆ. ಒಂದು, ಇಲ್ಲಿ ಮೆಂಬರ್ಶಿಪ್ ಗಾಗಿ 4,000 ಜನ 4 ರಿಂದ 5 ವರ್ಷದ ಹಿಂದೆನೆ 1,00,000 ರೂಪಾಯಿ ಕಟ್ಟು ತಮ್ಮ ಹಿರಿತನ ಆಧಾರದ ಮೇಲೆ ಮೆಂಬರ್ಶಿಪ್ ಅನ್ನು ಪಡೆದುಕ್ಕೆ ಎಲ್ಲರೂ ಕೂಡ ಕಾದು ನಿಂತಿದ್ರು. ಆದ್ರೆ ಅವರಿಗೆ ಈ ಮೆಂಬರ್ಶಿಪ್ ಅನ್ನು ಕೊಡದೇನೆ ಮತ್ತಷ್ಟು ಹೆಚ್ಚುವರಿಯಾಗಿ ಹಣ ಕಟ್ಟಿದ್ರೆ ಮಾತ್ರ ನಿಮಗೆ ಮತ್ತೆ 5 ವರ್ಷ ನಂತರದಲ್ಲಿ ನಿಮಗೆ ಮೆಂಬರ್ಶಿಪ್ ಸಿಗುತ್ತೆ ಅನ್ನೋದು ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದರ ಜೊತೆಗೆ 2021 ಈ ಒಂದು 58 ಎಕರೆದಲ್ಲಿ ನಡೀತಿರುವಂತಹ ಈ ಒಂದು ಗಾಲ್ಫ್ ಕ್ಲಬ್ ನ ಏನು ಗುತ್ತಿಗೆ ಆಧಾರದೇನಿದೆ ಅದು ಕೂಡ ಮುಕ್ತಾಯವಾಗಿರುತ್ತೆ 2021. ಇದನ್ನ ಮತ್ತೆ 30 ವರ್ಷಕ್ಕೆ ಲೀಸ್ ಎಕ್ಸ್ಟೆಂಡ್ ಮಾಡ್ಕೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರ್ತಾರೆ, ಅದು ಕೂಡ ವರ್ಷಕ್ಕೆ 35,000 ರೂಪಾಯಿ ಕಟ್ಟೋದಕ್ಕೆ. ಈ ಒಂದು ಏನು ಅವಧಿಯನ್ನ ಮುಂದುವರಿಸೋದಕ್ಕಾದ್ರೆ ಅಲ್ಲಿ ಸರ್ಕಾರದ ಅನುಮತಿ ಬೇಕಾಗುತ್ತೆ. ಆಗ ವಿರೋಧ ಪಕ್ಷ ಮತ್ತೆ ಆಡಳಿತ ಪಕ್ಷದಲ್ಲಿರುವಂತಹ ಏನು ಸಚಿವರು ಮತ್ತೆ CMಗಳ ಮಕ್ಕಳಿಗೆ ಮೆಂಬರ್ಶಿಪ್ ಕೊಡುವ ಮೂಲಕ 30 ವರ್ಷಕ್ಕೆ ಈ ಒಂದು ಲೀಸ್ ಪೀರಿಯಡ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂತಾರೆ. ಆದ್ರೆ ಯಾರು 6 ರಿಂದ 7 ವರ್ಷಗಳ ಕಾಲ ಹಿಂದೆನೆ 1,00,000 ರೂಪಾಯಿ ಕಟ್ಟು ಮೆಂಬರ್ಶಿಪ್ ಗೆ ಕಾಯ್ತಾ ಇರ್ತಾರೋ ಅವ್ರಿಗೆ ಕೊಟ್ಟಿರೋದಿಲ್ಲ. ಈ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ಏಪ್ರಿಲ್ ನಲ್ಲಿ ಅಂತ್ಯ ಇರುವಂತಹ ಕಾರಣಕ್ಕೆ ಎಲ್ಲರೂ ಕೂಡ ಈಗ ಏನು ಸೊಸೈಟಿ ಆಫ್ ಇವರಿಗೆಲ್ಲರೂ ಕೂಡ ದೂರನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದು ಸರ್ಕಾರಿ ಜಮೀನು ನಡೆಸಿರುವಂತಹ ಒಂದು ದೊಡ್ಡ ಹಗಲು ದರೋಡೆ ಅನ್ನೋದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸರ್ಕಾರದ ಜಮೀನು ಇದು 58 ಎಕರೆ. ಇಲ್ಲಿ ಗಾಲ್ಫ್ ಗ್ರೌಂಡ್ ಅನ್ನು ಮಾಡ್ತಾ ಇದ್ದಾರೆ, ಪಬ್ ಗಳನ್ನ ಮಾಡ್ತಿದ್ದಾರೆ, ಬಾರ್ ಗಳನ್ನ ನಡೆಸ್ತಿದ್ದಾರೆ, ಅದು ಕೂಡ ಎಲ್ಲರಿಂದ 1,00,000 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾರೆ. ಇವರು ಕೂಡ ಟ್ಯಾಕ್ಸ್ ಕೂಡ ಕಟ್ತಾ ಇಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರಶ್ನೆ ಮಾಡಬೇಕಾಯ್ತು.
ಅಂದ್ರೆ ಸರ್ಕಾರದಲ್ಲಿ ಇರುವಂತಹ ಸಚಿವರಿಗೆ ಇಲ್ಲಿ ಮೆಂಬರ್ಶಿಪ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇವರ ಲೀಸ್ ಪೀರಿಯಡ್ ಮತ್ತೆ 30 ವರ್ಷಕ್ಕೆ ಇಲ್ಲಿ ಎಕ್ಸ್ಟೆಂಡ್ ಮಾಡುವಂತದ್ದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈಗ 4,000 ಜನ ಏನು 4 ವರ್ಷದ ಹಿಂದೆ 1,00,000 ರೂಪಾಯಿ ಕಟ್ಟಿದ್ರು, ಅವರಿಗೆ ಮತ್ತಷ್ಟು ಏನು 5,00,000 ರೂಪಾಯಿ ಕಟ್ಟಿ ಅಂತ ಹೇಳಿ ನೋಟಿಸ್ ಗಳನ್ನು ಕೊಡ್ತಾ ಇದ್ದಾರೆ. ಈ ನೋಟಿಸ್ ಗಳ ವಿರುದ್ಧವಾಗಿ ಎಲ್ಲರೂ ಕೂಡ ಈಗ ದೂರುಗಳನ್ನು ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡ್ತಾ, ಜೊತೆಗೆ ಕೋರ್ಟ್ ಅಲ್ಲೂ ಕೂಡ ಕೇಸ್ ಅನ್ನು ಫೈಲ್ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಯಾಕಂದ್ರೆ ಸ್ಥಿರತನ ಆಧಾರ ಮೇಲೆ ಇಲ್ಲಿ ಮೆಂಬರ್ಶಿಪ್ ನ ಕೊಡದೆ ಬೇರೆಯವರಿಗೆ ಕೊಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ವಾಸುದೇವ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.